ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕವಿಗಳ ಮತ್ತು ಮನೋವಿಶ್ಲೇಷಕರ ಬರಹಗಳಲ್ಲಿ ಪಟ್ಟಿ ಮಾಡಿಲ್ಲದಿದ್ದರೂ ಐದು ಪ್ರೀತಿಯ ಭಾವಗಳನ್ನು ನಮ್ಮ ನಿತ್ಯದ ಬದುಕಿನಲ್ಲಿ ಸುಲಭವಾಗಿ ಗುರುತಿಸಬಹುದಂತೆ. ಈ ಭಾವಗಳಿಗೆ ಸಂಸ್ಕೃತದಲ್ಲಿ ರಸ ಎನ್ನುತ್ತಾರೆ. ಇದು ಬಾಂಧವ್ಯ ಮತ್ತು ರುಚಿ, ಸ್ವಾದ ಎಂಬ ಸೂಚಿತಾರ್ಥಗಳನ್ನು ಹೊಂದಿದೆ. ಈ ಐದು ರಸಗಳಲ್ಲಿ ನಾವು ಪ್ರೀತಿಯ ಬಾಂಧವ್ಯವನ್ನು ಆಸ್ವಾದಿಸುತ್ತೇವೆ. ಸ್ಪಷ್ಟೀಕರಣಕ್ಕಾಗಿ ಪ್ರತಿಯೊಂದು ರಸವನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತಾ ಭಗವಂತನನ್ನು ಸೇರುವ ಬಾಂಧವ್ಯ ಹೇಗಿರಬೇಕೆಂದು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಮೊದಲನೇ ಭಾವವೆಂದರೆ ಅದು ಪೂಜ್ಯ ಭಾವ ಅಥವಾ ಗೌರವ ಆಧಾರ. ಒಬ್ಬ ರಾಜಕಾರಣಿ ಇರಬಹುದು, ಪ್ರಸಿದ್ಧ ಕಲಾವಿದರು ಅಥವಾ ಕ್ರೀಡಾಪಟು ಇರಬಹುದು, ಯಶಸ್ವಿ ಉದ್ಯಮಿ ಇರಬಹುದು, ನಾವು ನಮಗಿಂತಲೂ ಶ್ರೇಷ್ಠರೆಂದು ಪರಿಗಣಿಸುವವರ ಬಗೆಗೆ ಪೂಜ್ಯ ಭಾವ ತೋರ್ತೇವೆ. ವ್ಯಕ್ತಿಯ ಸಾಧನೆ ಮತ್ತು ಸಾಮಾಜಿಕ ಸ್ಥಾನದ ಅರಿವು ನಮ್ಮಲ್ಲಿ ಗೌರವ ಮೂಡಿಸುವ ಮುಖ್ಯ ಅಂಶವಾಗುತ್ತೆ. ಗೌರವಾನ್ವಿತ ವ್ಯಕ್ತಿಯೊಂದಿಗೆ ಕ್ರಿಯಾತ್ಮಕ ವಿನಿಮಯವಲ್ಲ, ನಿಷ್ಕ್ರಿಯ ಮೆಚ್ಚುಗೆ ಮಾತ್ರ ಒಳಗೊಂಡಿರೋದ್ರಿಂದ ಈ ರಸವನ್ನ ಕೆಲವು ಬಾರಿ ತಟಸ್ಥ ರಸವೆಂದು ಕರೀತಾರೆ. ಆದುದರಿಂದ ಕರಾರುವಕ್ಕಾಗಿ ಹೇಳಬೇಕೆಂದ್ರೆ ಅದು ಪ್ರೀತಿಯನ್ನ ಬೆಳೆಸಬಹುದಾದರೂ ಅದು ಪ್ರೀತಿ ಭಾವವಲ್ಲ. ಇನ್ನು ಎರಡನೆಯದು ಪ್ರೀತಿಯ ಸೇವೆ. ಪೂಜ್ಯ ಭಾವ ತೀವ್ರಗೊಂಡಾಗ ಅದು ಸೇವೆ ಸಲ್ಲಿಸಲು ನಮಗೆ ಪ್ರೇರಣೆ ನೀಡುತ್ತೆ. ಅದು ಮುಂದಿನ ರಸ. ಉದಾಹರಣೆ ನೋಡೋದಾದರೆ, ಒಬ್ಬ ರಾಜಕೀಯ ವ್ಯಕ್ತಿಯ ಬಗೆಗೆ ಇರುವ ಮೆಚ್ಚುಗೆಯಿಂದಾಗಿ ನಾವು ಅವನ ಚುನಾವಣೆ ಪ್ರಚಾರದಲ್ಲಿ ನೆರವಾಗಬಹುದು ಅಥವಾ ಕೊನೆ ಪಕ್ಷ ಅವನಿಗೆ ಮತ ನೀಡಬಹುದು. ಗೌರವಾದರದ ಭಾವನೆ ಇನ್ನೂ ಅಲ್ಲಿರುತ್ತೆ, ಆದರೆ ನಾವು ಅದರ ಮೇಲೆ ಕೆಲಸ ಮಾಡ್ತೇವೆ. ರಾಜಕೀಯ ಕ್ಷೇತ್ರ ಮಾತ್ರವಲ್ಲ, ಇತರ ಸಾಮಾಜಿಕ ಪರಿಸ್ಥಿತಿಗಳಲ್ಲಿಯೂ ಸ್ವಯಂ ಸೇವೆ ನೀಡುವುದು ಗೌರವಾದರಗಳ ಪ್ರಧಾನ ಸ್ಥಾನದಿಂದ ಬೆಳೆಯುತ್ತೆ. ಹಣಕ್ಕಾಗಿಯೇ ನೀಡುವ ಸೇವೆ ಅಥವಾ ಭಯದಿಂದ ನೀಡುವ ಸೇವೆಯು ಪ್ರೀತಿಯಲ್ಲ. ಇನ್ನು ಮೂರನೆಯದು ಮೈತ್ರಿ. ಸೇವೆಯ ರಸವು ಗಾಢವಾದಾಗ ಅದು ಮೈತ್ರಿಯಾಗಿ ಬೆಳವಣಿಗೆ ಹೊಂದಬಹುದು. ಪುನಃ ರಾಜಕಾರಣಿಯ ಉದಾಹರಣೆ ತೆಗೆದುಕೊಂಡ್ರೆ, ಅವನ ಅಥವಾ ಅವಳ ಪ್ರಚಾರದಲ್ಲಿ ದೀರ್ಘಾವಧಿ ಸೇವೆಯ ಮೂಲಕ ನಮಗೆ ಅಭ್ಯರ್ಥಿಯು ವೈಯಕ್ತಿಕವಾಗಿ ಹೆಚ್ಚು ತಿಳಿಯಬಹುದು ಮತ್ತು ಅಭ್ಯರ್ಥಿಯು ನಮ್ಮನ್ನು ಸೇವಕನಂತೆ ಕಾಣುವ ಬದಲು ನಮ್ಮಲ್ಲಿ ಸ್ನೇಹಿತನಂತೆ ವಿಶ್ವಾಸ ಹೊಂದಬಹುದು. ಮೈತ್ರಿಯ ರಸವು ಹಿಂದಿನ ಎರಡು ರಸಗಳನ್ನು ಹೊಂದಿದೆ, ಆದರೆ ಮೈತ್ರಿಯು ಸಮಾನತೆ ಮತ್ತು ಆತ್ಮೀಯತೆಯನ್ನು ಒಳಗೊಂಡಿರೋದ್ರಿಂದ ಭಯ ಭಕ್ತಿಯ ರಸವು ಸ್ಪಷ್ಟವಾಗಿ ಕುಗ್ಗಿ ಹೋಗುತ್ತೆ. ನಮ್ಮ ಮಿತ್ರನ ಭಯಭಕ್ತಿಯ ಪ್ರೇರಿತ ಗುಣಗಳು ಅವನ ವೈಯಕ್ತಿಕ ಗುಣಗಳಷ್ಟು ಮುಖ್ಯವಾಗುವುದಿಲ್ಲ. ಇನ್ನು ನಾಲ್ಕನೇದು ಮಾತಾ ಪಿತೃಗಳ ವಾತ್ಸಲ್ಯ. ಮೈತ್ರಿಯನ್ನು ತೀವ್ರಗೊಳಿಸಿ ಮತ್ತು ನಮ್ಮ ಪ್ರೀತಿಯ ವಸ್ತುವನ್ನು ಕುರಿತ ರಕ್ಷಣಾ ಪಾರಮ್ಯದ ಭಾವವನ್ನು ಅದಕ್ಕೆ ಸೇರಿಸಿ, ಆಗ ನಮಗೆ ವಾತ್ಸಲ್ಯ ರಸ ಸಿಗುತ್ತೆ. ಸಾಮಾನ್ಯವಾಗಿ ಮಾತಾ ಪಿತೃತ್ವ ಎಂದರೆ ಜೈವಿಕ ತಂದೆ ಮತ್ತು ತಾಯಿ ಹಾಗೂ ಅವರ ಮಕ್ಕಳೊಂದಿಗಿನ ಬಾಂಧವ್ಯವನ್ನು ಸೂಚಿಸುತ್ತೆ. ಆದರೆ ನಾವು ಮಾತಾ ಪಿತೃಗಳ ರಸವನ್ನು ಜೈವಿಕ ಬಂಧು ಬಳಕಕ್ಕೆ ಸೀಮಿತಗೊಳಿಸಬಾರದು. ಸ್ತ್ರೀ ಪುರುಷರು ಇತರರ ಮಕ್ಕಳ ಬಗೆಗೆ ಅಥವಾ ಪರಸ್ಪರರ ತಮ್ಮ ಬಗೆಗೂ ಮಾತಾ ಪಿತೃಗಳ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಐದನೇದು ದಾಂಪತ್ಯ ಪ್ರೀತಿ. ಈ ಅತ್ಯಂತ ಪ್ರಮುಖ ರಸದಲ್ಲಿ ಮೇಲಿನ ನಾಲ್ಕು ರಸಗಳು ಸೇರಿವೆ. ಗೌರವ, ಸೇವೆ, ಮೈತ್ರಿ ಮತ್ತು ರಕ್ಷಣಾ ಪ್ರೀತಿಯ ಜೊತೆಗೆ ದಾಂಪತ್ಯ ಪ್ರೇಮಿಗಳು ಕಾಮಾಸಕ್ತ ವಿನಿಮಯವಲ್ಲದೆ ವಿಶೇಷ ಆಪ್ತತೆಯ ಭಾವನೆಯನ್ನು ಆನಂದಿಸ್ತಾರೆ. ಹೀಗೆ ಈ ಐದು ರಸಗಳು ನಮ್ಮ ನಿತ್ಯ ವ್ಯವಹಾರಗಳಲ್ಲಿ ಗೋಚರವಾಗುವುದಿಲ್ಲವಾ? ಪ್ರೀತಿಯನ್ನು ಕುರಿತಂತೆ ನಾವು ಗ್ರಹಿಸಬಹುದಾದ ಬೇರಾವ ಮೂಲತತ್ವ ಅಥವಾ ವಿಧವು ಇವುಗಳ ಉಪವಿಭಾಗಗಳು ಮಾತ್ರ ಎಂದು ವೈದಿಕ ಪ್ರಮಾಣಗಳು ಪ್ರತಿಪಾದಿಸಿವೆ. ರಸದ ಕಲ್ಪನೆಯು ಪ್ರೀತಿಯ ಬಾಂಧವ್ಯಗಳನ್ನಷ್ಟೇ ಅಲ್ಲ, ಬೇರೆಯ ಬಾಂಧವ್ಯಗಳನ್ನು ಒಳಗೊಂಡಿವೆ. ಐದು ಪ್ರಾಥಮಿಕ ರಸಗಳಿಗೆ ಅಡಚಣೆಯಾದರೆ ಅಥವಾ ಸಂಪೂರ್ಣವಾಗಿ ಅನುಪಸ್ಥಿತವಾದರೆ ಏಳು ಅನುಷಂಗಿಕ ರಸಗಳು ಪ್ರಕಟವಾಗ್ತವಂತೆ. ಇನ್ನು ಎರಡನೆಯ ದರ್ಜೆಯ ರಸಗಳೆಂದರೆ ಒಂದನೇದು ರೌದ್ರ, ಎರಡನೇದು ಅದ್ಭುತ, ಮೂರನೇದು ಹಾಸ್ಯ, ನಾಲ್ಕು ವೀರ, ಐದು ದಯ, ಆರು ಭಯಾನಕ ಮತ್ತು ಏಳು ಭೀಭತ್ಸ. ಕೃಷ್ಣನು ನಮಗಿಂತ ಕಡಿಮೆ ವ್ಯಕ್ತಿಯೇನಲ್ಲ. ಅಂದರೆ ಹನ್ನೆರಡು ರಸಗಳಲ್ಲಿ ಬೇರೆಯವರೊಂದಿಗೆ ಅವನು ಸಂಬಂಧವನ್ನು ಹೊಂದಬಹುದು. ವಾಸ್ತವವಾಗಿ ಕೃಷ್ಣ ಎಲ್ಲ ಕಾರಣಗಳ ಆದಿ ಕಾರಣನಾದ ಮೂಲ ಪುರುಷ. ಭಗವಂತನು ರಸಗಳ ಭೋಕ್ತ ಎಂಬ ಕಲ್ಪನೆಯು ಮಾನವನ ಕಲ್ಪನೆಯಲ್ಲಿ ಹುಟ್ಟಲಿಲ್ಲ. ಇಲ್ಲ, ಕೃಷ್ಣನು ನಮ್ಮ ಮೂಲ, ನಾವು ಅವನ ಗುಣಗಳನ್ನು ಬಿಂಬಿಸ್ತೇವೆ. ಕೃಷ್ಣನು ಶ್ರೇಷ್ಠ ಮತ್ತು ನಾವು ಅಲ್ಪವಾದವರು ಕೂಡ, ನಾವು ಗುಣಾತ್ಮಕವಾಗಿ ಅವನಿಗೆ ಸಮಾನರು. ಆದುದರಿಂದ ಒಂದು ಹನಿ ನೀರಿನ ರುಚಿಯನ್ನು ನೋಡಿ ಅಟ್ಲಾಂಟಿಕ್ ಸಾಗರದ ಬಗೆಗೆ ನಿಮಗೆ ಏನಾದರೂ ಗೊತ್ತಾಗುವ ಹಾಗೆ ನಿಮ್ಮನ್ನು ನೀವು ಗಮನಿಸುವ ಮೂಲಕ ನೀವು ಕೃಷ್ಣನ ಬಗೆಗೆ ಸ್ವಲ್ಪ ಅರಿಯಬಹುದಷ್ಟೇ. ಆತ್ಮವು ಲೌಕಿಕ ದೇಹವಲ್ಲ, ಆದರೆ ದೇಹದಲ್ಲಿ ವಾಸಿಸುವ ಶಾಶ್ವತ ಆತ್ಮ.
ದೇಹವು ಶಾಶ್ವತ ಆತ್ಮವನ್ನು ಮುಚ್ಚಿರುವ ತಾತ್ಕಾಲಿಕ ಉಡುಪು. ಮಾನವ ದೇಹ ಮಾತ್ರವಲ್ಲ, ಗಿಡಗಳು, ಜಲಜೀವಿಗಳು, ಕೀಟಗಳು, ಪಕ್ಷಿಗಳು, ಮೃಗಗಳು ಮತ್ತು ಮಾನವ ಜೀವಗಳೆಲ್ಲರಲ್ಲಿಯೂ ವೈಯಕ್ತಿಕ ಆತ್ಮವಿದೆ. ಆತ್ಮದ ಉಪಸ್ಥಿತಿಗೆ ಪುರಾವೆ ಎಂದರೆ ಪ್ರಾಣಿಗಳು ಕೂಡ ತಮ್ಮ ಸಂಗಾತಿಗಳಿಗೆ, ಮಕ್ಕಳಿಗೆ, ತಂದೆ ತಾಯಂದಿರಿಗೆ ಪ್ರೀತಿಯನ್ನು ತೋರುತ್ತಾ ರಸದ ವಿನಿಮಯ ಮಾಡಿಕೊಳ್ಳುತ್ತವೆ. ಆದುದರಿಂದ ಸ್ವಯಂ ವೀಕ್ಷಣೆ ಎಂದರೆ ದೇಹವನ್ನು ಗಮನಿಸುವುದಲ್ಲ, ಆದರೆ ಹೇಗೆ ಜೀವಿಯು ರಸಗಳನ್ನು ವಿನಿಮಯ ಮಾಡಿಕೊಳ್ತಾನೆ ಎನ್ನುವುದಾಗಿದೆ. ತಾತ್ಕಾಲಿಕ ದೈಹಿಕ ಮುಸುಕು ಏನೇ ಇದ್ದರೂ ಪ್ರತಿ ವ್ಯಕ್ತಿಯು ಆಧ್ಯಾತ್ಮಿಕ ವೇದಿಕೆಯ ಮೇಲೆ ದೇವೋತ್ತಮ ಪರಮಪುರುಷ ಕೃಷ್ಣನ ಗುಣದಂತೆಯೇ ಇರ್ತಾನೆ. ಆದುದರಿಂದ ಕೃಷ್ಣನೊಂದಿಗೆ ರಸವನ್ನು ವಿನಿಮಯ ಮಾಡಿಕೊಳ್ಳುವುದು ಎಲ್ಲರಿಗೂ ಸಹಜ. ದೇವರನ್ನ ಸರ್ವಶ್ರೇಷ್ಠ, ಸರ್ವಶಕ್ತ, ಎಲ್ಲವನ್ನು ಬಲ್ಲ ಪರಮ ಎಂದು ಗೌರವಿಸಿ ಹಾಗೂ ಪೂಜ್ಯ ಭಾವದಿಂದ ಅವನ ಸೇವೆ ಸಲ್ಲಿಸಿ ಎಂದು ಬಹುತೇಕ ಧಾರ್ಮಿಕ ಪರಂಪರೆಗಳು ನಮಗೆ ಬೋಧಿಸ್ತವೆ. ಇದು ಖಂಡಿತವಾಗಿಯೂ ಸರಿ. ಆದರೆ ಮೈತ್ರಿ, ಮಾತಾ ಪಿತೃತ್ವ ಮತ್ತು ದಾಂಪತ್ಯ ಪ್ರೀತಿಯಂತಹ ಇತರ ಉನ್ನತ ರಸಗಳಲ್ಲಿ ಇತರರಿಗೆ ಶ್ರೀಕೃಷ್ಣ ಸಂಬಂಧಿಸಿದ್ದಾನೆಂಬ ಅಂಶವನ್ನ ನಾವು ನಿರ್ಲಕ್ಷಿಸಿದರೆ ನಾವು ಅವನ ನಿಜವಾದ ಶ್ರೇಷ್ಠತೆ ಮತ್ತು ಶಕ್ತಿಯನ್ನ ಕಡೆಗಣಿಸಿದಂತೆ. ಭಗವಂತನಿಗೆ ಶುದ್ಧ ಪ್ರೇಮವೆಂದರೆ ನಮ್ಮ ಪ್ರೀತಿಯನ್ನು ಸಂಪೂರ್ಣವಾಗಿ ದೇವೋತ್ತಮನಿಗೆ ವರ್ಗಾಯಿಸುವುದು ಮತ್ತು ಅವನಲ್ಲಿ ಎಲ್ಲ ಸಂಬಂಧಗಳನ್ನು ಇಡುವುದು ಎಂದು ನಾರದ ಪಂಚರಾತ್ರವು ಸ್ಪಷ್ಟವಾಗಿ ತಿಳಿಸಿದೆ. ಶುದ್ಧ ಭಕ್ತನು ಕೃಷ್ಣನನ್ನ ಮಾಲೀಕ, ಮಿತ್ರ, ಮಗು, ಪ್ರಿಯತಮ ಹೀಗೆ ಎಲ್ಲ ರೀತಿಯಲ್ಲಿಯೂ ಭಾವಿಸ್ತಾನೆ ಮತ್ತು ಇತರ ಎಲ್ಲರೊಂದಿಗೆ ಕೃಷ್ಣನ ಪ್ರೀತಿಯ ಸೇವಕ ಎಂದು ಸಂಬಂಧವನ್ನು ಕಲ್ಪಿಸಿಕೊಳ್ತಾನೆ. ಈ ತಾತ್ಕಾಲಿಕ ಲೌಕಿಕ ಲೋಕದಲ್ಲಿ ಐಹಿಕ ವ್ಯವಹಾರಗಳು ನಮಗೆ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಧ್ಯೇಯದ ಅನುಸರಣೆಗಿಂತ ಹೆಚ್ಚು ಆಸಕ್ತಿದಾಯಕವಾಗಿರುವಂತೆ ಕಾಣುತ್ತವೆ. ಯಾಕಂದರೆ ಲೌಕಿಕ ವ್ಯವಹಾರಗಳು ಎಲ್ಲ 12 ರಸಗಳಲ್ಲಿ ವೈವಿಧ್ಯಮಯವಾದ ವೈಯಕ್ತಿಕ ವಿನಿಮಯಗಳ ಭರವಸೆಯನ್ನು ಹೊಂದಿವೆ. ಆದರೆ ನಾವು ತಪ್ಪಾಗಿ ನಂಬಿರುವಂತೆ ಧಾರ್ಮಿಕ ಪ್ರಗತಿಯಲ್ಲಿ ಇಲ್ಲ. ಭಗವಂತನ ವ್ಯಕ್ತಿತ್ವದ ಪರಿಪೂರ್ಣತೆ ರಸಗಳ ವಿನಿಮಯದ ಅವನ ಸಾಮರ್ಥ್ಯಗಳನ್ನು ಕುರಿತಂತೆ ಸ್ವಲ್ಪವಾದರೂ ಪ್ರಾಥಮಿಕ ಜ್ಞಾನವಿಲ್ಲದಿದ್ದರೆ ಅವನನ್ನು ಪ್ರೀತಿ ಗೌರವಗಳಿಂದ ಕಾಣುವುದು ಕೂಡ ಸಾಧ್ಯವಿಲ್ಲದಿದ್ದರೂ ಕಷ್ಟಕರ. ಪರಮ ಪುರುಷನ ಆಪ್ತ ಮಿತ್ರ ಎಂದು ನಾವು ಊಹಿಸಿಕೊಳ್ಳಲು ವೈದಿಕ ಸಾಹಿತ್ಯವು ಶಿಫಾರಸು ಮಾಡುವುದಿಲ್ಲ. ನಮ್ಮೊಂದಿಗೆ ಮೈತ್ರಿ, ತಂದೆ ತಾಯಿ ಮತ್ತು ದಾಂಪತ್ಯ ಪ್ರೀತಿಯನ್ನು ಹಂಚಿಕೊಳ್ಳುವುದು ಕೃಷ್ಣನಿಗೆ ಸಾಧ್ಯ. ಆದರೆ ಕೃಷ್ಣನೊಂದಿಗೆ ಪ್ರೀತಿಯ ವ್ಯವಹಾರದ ಆಧ್ಯಾತ್ಮಿಕ ಲಕ್ಷಣವನ್ನು ಗ್ರಹಿಸಿಕೊಳ್ಳಲು ಮೊದಲು ನಾವು ಅತ್ಯಲ್ಪ ಆತ್ಮ ಮತ್ತು ಕೃಷ್ಣನು ಪರಮಾತ್ಮ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೃಷ್ಣನ ವರ್ಗದ ಸದಸ್ಯರೆಂದು ನಮ್ಮ ದೈಹಿಕವಲ್ಲದ ಆಧ್ಯಾತ್ಮಿಕ ಗುರುತನ್ನು ನಾವು ಅರಿತುಕೊಳ್ಳುವವರೆಗೆ, ಕೃಷ್ಣನ ಪರಮ ಸರ್ವಶಕ್ತ ಸ್ಥಾನವನ್ನು ಪೂಜ್ಯ ಭಾವದಿಂದ ತಿಳಿದುಕೊಳ್ಳುವವರೆಗೆ ನಮಗೆ ಅವನೊಂದಿಗೆ ರಸದ ವಿನಿಮಯದ ಅನುಭವದ ಆರಂಭ ಕೂಡ ಸಾಧ್ಯವಿಲ್ಲ. ಭಗವಂತನೊಂದಿಗೆ ಆಪ್ತವಾಗಿರಬೇಕೆಂದು ನಾವು ಬಯಸಿದರೆ ನಾವು ಅರ್ಹರಾದ ಬಳಿಕವಷ್ಟೇ ಅದು ಸಾಧ್ಯ. ಕೃಷ್ಣನ ಪ್ರೀತಿಯ ವ್ಯವಹಾರಗಳು ನಾವು ನಮ್ಮ ಲೌಕಿಕ ಲೋಕದಲ್ಲಿ ಅನುಭವಿಸುವ ವ್ಯವಹಾರದಂತೆಯೇ ಎಂದು ಭಾವಿಸುವುದು ತಪ್ಪು. ಅಲ್ಲಿ ಸಮಾನ ಅಂಶಗಳಿರಬಹುದು, ಆದರೆ ಲೌಕಿಕ ಪ್ರೀತಿಯ ವ್ಯವಹಾರಗಳು ತಾತ್ಕಾಲಿಕ ಮತ್ತು ಅವು ನಮ್ಮನ್ನು ನಿರಾಶೆಗೊಳಿಸುವುದು ಖಚಿತ. ಆದರೆ ಆಧ್ಯಾತ್ಮಿಕ ರಸವು ಶಾಶ್ವತ, ಶುದ್ಧ, ಅಸೀಮಿತ ಮತ್ತು ಸದಾ ಅಧಿಕವಾಗಿ ತೃಪ್ತಿಕರ. ಮುಖ್ಯವಾಗಿ ನಾವು ಕೃಷ್ಣನ ದಾಂಪತ್ಯ ವ್ಯವಹಾರಗಳನ್ನು ಸಾಮಾನ್ಯ ಎಂದುಕೊಳ್ಳಬಾರದು. ಕೆಲವು ಬಾರಿ ಅದನ್ನು ಪೂರ್ವ ಧರ್ಮವನ್ನು ಕುರಿತ ಪುಸ್ತಕಗಳಲ್ಲಿ ಸಾಮಾನ್ಯ ಅಥವಾ ಅಸಾಮಾನ್ಯ ಸ್ತ್ರೀ ಪುರುಷರ ವ್ಯವಹಾರದೊಂದಿಗೆ ಚಿತ್ರಾತ್ಮಕವಾಗಿ ಬಿಂಬಿಸಲಾಗಿದೆ. ಅವೆರಡೂ ಒಂದೇ ರೀತಿ ಕಾಣಬಹುದಾದರೂ ಅಲ್ಲಿ ಬಹಳ ವ್ಯತ್ಯಾಸಗಳಿವೆ. ಸರ್ವಶಕ್ತ, ಸೃಷ್ಟಿಕರ್ತ ಮತ್ತು ಅಸಂಖ್ಯ ವಿಶ್ವಗಳ ರಕ್ಷಕ, ಪೋಷಕ ಕೃಷ್ಣನಿಗೆ ಈ ಪುಟ್ಟ ಗ್ರಹದ ಸ್ತ್ರೀ ಪುರುಷರ ವ್ಯವಹಾರಗಳಲ್ಲಿ ಆಸಕ್ತಿ ಇಲ್ಲ. ದಾಂಪತ್ಯ ಪ್ರೀತಿಯ ಕೃಷ್ಣನ ಲೀಲೆಗಳನ್ನು ಕೊಂಡಾಡುವ ಅವನ ಆಪ್ತ ಭಕ್ತರಿಗೂ ಕೂಡ ಲೌಕಿಕ ಪ್ರೀತಿ ವ್ಯವಹಾರಗಳಲ್ಲಿ ಆಕರ್ಷಣೆ ಇಲ್ಲ. ದಾಂಪತ್ಯ ಪ್ರೀತಿಯಲ್ಲಿ ಕೃಷ್ಣನನ್ನು ಪ್ರೀತಿಸಿದ ವ್ರಜದ ಗೋಪಿಯರ ಕೃಷ್ಣ ಆರಾಧನೆಗಿಂತಲೂ ಉತ್ತಮವಾದುದು ಇಲ್ಲ ಎಂದು 500 ವರ್ಷಗಳ ಹಿಂದೆ ಕೃಷ್ಣ ಪ್ರಜ್ಞೆ ಆಂದೋಲನವನ್ನು ಆರಂಭಿಸಿದ ಶ್ರೀ ಚೈತನ್ಯರು ಬೋಧಿಸ್ತಾರೆ. ಆದರೂ ಶ್ರೀ ಚೈತನ್ಯರು ಕಟ್ಟುನಿಟ್ಟಿನ ಸನ್ಯಾಸಿಯಾಗಿದ್ದರು. ಮಹಿಳೆಯರ ಬಗೆಗೆ ಅಗೌರವ ಇಲ್ಲದಿದ್ದರೂ ಅವರ ಸಹವಾಸದಿಂದ ದೂರವೇ ಇರುತ್ತಿದ್ದರು. ಆದುದರಿಂದ ಕೃಷ್ಣನ ದಾಂಪತ್ಯ ಪ್ರೀತಿಯು ನಾವು ಲೌಕಿಕ ಲೋಕದಲ್ಲಿ ತಿಳಿದಿರುವ ದಾಂಪತ್ಯ ಪ್ರೇಮವಲ್ಲ. ಲೌಕಿಕವು ಆಧ್ಯಾತ್ಮಿಕದ ವಿಕೃತ ಪ್ರತಿಬಿಂಬ. ಕೃಷ್ಣನು ತನ್ನ ಆಪ್ತ ಭಕ್ತರೊಂದಿಗೆ ಆಗೊಮ್ಮೆ ಈಗೊಮ್ಮೆ ಲೌಕಿಕ ಲೋಕಕ್ಕೆ ಭೇಟಿ ನೀಡುತ್ತಾನೆ. ತನ್ನ ಅಲೌಕಿಕ ಲೀಲೆಗಳನ್ನು ತೋರಲು ಮತ್ತು ತಾನು ಪ್ರೀತಿಯ ವ್ಯವಹಾರಗಳ ರಾಜ, ರಸರಾಜ ಎನ್ನುವುದನ್ನು ತಾತ್ಕಾಲಿಕ ಪ್ರೀತಿಯಲ್ಲಿ ಮಗ್ನರಾಗಿರುವ ಸಶರೀರ ಆತ್ಮಗಳಿಗೆ ಪ್ರದರ್ಶಿಸಲು ಮಾನವ ಸಮಾಜದಲ್ಲಿ ಅವತರಿಸ್ತಾನೆ. ಅವನೊಂದಿಗೆ ನಮ್ಮ ಶಾಶ್ವತ ಆಧ್ಯಾತ್ಮಿಕ ರಸವನ್ನು ಪುನರ್ ಜಾಗೃತಿಗೊಳಿಸಲು ಈ ರೀತಿ ನಮ್ಮನ್ನು ಆಹ್ವಾನಿಸ್ತಾನೆ.
ಶ್ರೀಕೃಷ್ಣನ ಭೌತಿಕ ಲೀಲೆಗಳನ್ನು ಶುದ್ಧ ಭಕ್ತರು ಮಹಾಭಾರತ, ಭಾಗವತ ಮತ್ತು ರಾಮಾಯಣದಂತಹ ಪುರಾಣ ಕೃತಿಗಳಲ್ಲಿ ದಾಖಲಿಸಿದ್ದಾರೆ. ಈ ಶ್ರೇಷ್ಠ ಕೃತಿಗಳ ಭಕ್ತರೊಂದಿಗೆ ಭಗವಂತನ ಲೀಲೆಗಳನ್ನು ಆಸ್ವಾದಿಸಬಹುದು, ಭಕ್ತಿಯ ಕಲೆ ಮತ್ತು ವಿಜ್ಞಾನವನ್ನು ಅರಿಯಬಹುದು ಮತ್ತು ಕ್ರಮೇಣ ಶುದ್ಧ ಭಕ್ತಿಯ ವೇದಿಕೆಯನ್ನು ಏರಬಹುದು. ದೌರ್ಭಾಗ್ಯವೆಂದರೆ ಕೃಷ್ಣನು ದಯೆಯಿಂದ ಅವತರಿಸಿದಾಗ ಅನೇಕ ಮೂರ್ಖರು ಅವನನ್ನು ಸಾಮಾನ್ಯ ಮಾನವ ಜೀವಿ ಎಂದು ತಪ್ಪು ತಿಳಿತಾರೆ. ಅವರು ಅವನ ಮಾನವಾತೀತ ಲೀಲೆಗಳ ಪ್ರಾಮುಖ್ಯವನ್ನು ಕುಗ್ಗಿಸ್ತಾರೆ ಅಥವಾ ಪುರಾಣ ಕಲ್ಪಿತ ಎಂದು ಭಾವಿಸ್ತಾರೆ ಮತ್ತು ಯಾವುದೇ ಅನುಮಾನವಿಲ್ಲದೆ ಎಲ್ಲದರ ಮೇಲೆಯೂ ಅವನ ಪಾರಮ್ಯವನ್ನು ಸ್ಥಾಪಿಸುವ ವೈದಿಕ ಬೋಧನೆಗಳನ್ನು ಅವರು ನಿರ್ಲಕ್ಷಿಸುತ್ತಾರೆ. ಈ ಲೌಕಿಕ ಲೋಕದಲ್ಲಿ ಪ್ರೀತಿಯ ಅಲ್ಪ ವಿಧಗಳನ್ನು ಎಣಿಸುವುದರ ಆಚೆಗೆ ನೋಡದ ಅಂತಹ ಗೊಂದಲಗಳಿರುವ ವ್ಯಕ್ತಿಗಳಿಂದ ನಾವು ತಪ್ಪುದಾರಿಗೆ ಎಳೆಯಲ್ಪಡಬಾರದು. ಬದಲಿಗೆ ನಾವು ಕೃಷ್ಣನ ಕರುಣೆಯ ಲಾಭವನ್ನು ಪಡೆಯಬೇಕು ಮತ್ತು ಹಾಗೆಯೇ ಮಾಡಲು ಬಯಸುವವರಿಗೆ ನೆರವಾಗಬೇಕು. ಹೀಗೆ ಕೃಷ್ಣನನ್ನು ಸೇರುವ ಬಗೆಗಳಲ್ಲಿ ನಾನಾ ರೂಪಾಂತರಗಳಿದ್ದರೂ ಕೂಡ ಇಲ್ಲಿ ಅತಿ ಪ್ರಮುಖವಾದದ್ದೆಂದರೆ ಭಗವತ ಪ್ರೀತಿ. ಪರಮ ಪೂಜ್ಯ ಶ್ರೀಕೃಷ್ಣನ ಪಾದಾರವಿಂದಗಳಿಗೆ ಪ್ರಣಾಮಿಸುತ್ತಾ ತಮ್ಮೆಲ್ಲರ ಮೇಲೂ ಭಗವಂತನ ಕೃಪೆ, ಆಶೀರ್ವಾದ, ದಯೆ, ಕರುಣೆ ಇರಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.